ಆದರ್ಶ ವಿದ್ಯಾಲಯದ ಶಾಲಾ ಮಕ್ಕಳಿಗೆ ಕಾನೂನು ಅರಿವು ಕಾರ್ಯಕ್ರಮ ಲಿಂಗಸೂಗೂರು ತಾಲೂಕಿನ ಆದರ್ಶ ವಿದ್ಯಾಲಯ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಮಕ್ಕಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರಾದ ಶ್ರೀ ಸಂಜೀವ್ ಕುಮಾರ್ ಅವರು ಮಕ್ಕಳು ಶಾಲೆ ಬಸ್ ನಿಲ್ದಾಣ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ವಹಿಸಬೇಕಾದ ವಿಷಯಗಳ ಕುರಿತು ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಲತಾ ಮೇಡಂ ಹಾಗೂ ಎಸ್‌ಟಿಎಂಸಿ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ ಮಕ್ಕಳ ಸುರಕ್ಷತೆ ಮತ್ತು ರಕ್ಷಣೆ ಕುರಿತು ಮಾತನಾಡಿದರು ಸ್ವತಃ ತೆಗೆದುಕೊಳ್ಳಬೇಕು ಯಾಕಂದ್ರೆ ನಿಮ್ಮೆಲ್ಲರಲ್ಲಿ ಇವತ್ತು ಪ್ರಜ್ಞೆ ಇದೆ ತಿಳುವಳಿಕೆ ಇದೆ ನೀವೆಲ್ಲರೂ ಕೂಡ ಕಾನೂನು ಬಗ್ಗೆ ಅರಿವಿದೆ ಈಗಾಗಲೇ ಕೂಡ ಅಲ್ಲ ಆಟೋ ಡ್ರೈವರ್ಸ್ ಗೆ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಕೆಲಸ ಏನು ನೀವು ಯಾವ ರೀತಿಯಾಗಿ ನಡೆಕೊಳ್ಳಬೇಕು ಅನ್ನೋದರ ಬಗ್ಗೆ ಅವರಿಗೆ ಕಾನೂನಿನ ಅವರ ಗಾಡಿ ಲೈಸೆನ್ಸ್ ಇರಬಹುದು ಮತ್ತೆ ಆತನ ಲೈಸೆನ್ಸ್ ಇರಬಹುದು ಗಾಡಿ ಇನ್ಶೂರೆನ್ಸ್ ಇರಬಹುದು ಆಮೇಲೆ ಎಷ್ಟು ಜನ ಗಾಡಿಯಲ್ಲಿ ಕೂಡಬೇಕು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಆಟೋ ಡ್ರೈವರ್ಸ್ ಗೆ ಮತ್ತು ಕ್ಯಾಬ್ ಡ್ರೈವರ್ಸ್ ಗೆ ನಿಮ್ಮನ್ನ ಏನು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾರೆ ಈಗಾಗಲೇ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನು ಈಗಾಗಲೇ ಇನ್ಸ್ಪೆಕ್ಟರ್ ಅವರು ಹೇಳಿದಂಗೆ ತಾವು ಒಬ್ಬರ ಮೇಲೆ ಒಬ್ಬರು ಬಿದ್ದು ಒಳಗಡೆ ಕುಂತ್ಕೊಂಡು ಬರಂಗೆ ಯಾಕಂದ್ರೆ ಕೆಲವರು ಭಾಳ ಎಂಟೆಂಟು ಹತ್ತತ್ತು ಮಂದಿ ಹಾಕಿ ಕೆಲವರು ಹೊರಗೆ ಕುಂತ್ಕೊಂಡು ಇಳೆ ಬಿದ್ದು ಏನೆಲ್ಲ ಆಗಿರ್ತೀರಿ ಒಂದು ಸಣ್ಣ ಅಚಾತುರ್ಯದಿಂದ ನಿಮ್ಮ ಜೀವನವೇ ತೊಂದರೆ ಒಳಗಾಗಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಯಾಕಂದರೆ ಆಟೋ ಡ್ರೈವರ್ಸಲ್ಲಿ ಏನಾಗ್ತದೆ ಅವರು ಭಾಳಷ್ಟು ಜನ ಹಾಕ್ಯಂಡು ಬರ್ತಾರೆ ಆದರೆ ನೀವು ಅದನ್ನು ಕಡಿಮೆ ಮಾಡಿಕೊಂಡು ಒಂದು ಅಥವಾ ಎರಡು ಆಟೋ ಮಾಡಿಕೊಂಡು ಬರೋಂಥದ್ದು ರೀತಿಯಲ್ಲಿ ನೀವೆಲ್ಲರೂ ನಿಮ್ಮ ನಿಮ್ಮ ಪಾಲಕರ ಜೊತೆಗೆ ಮಾತಾಡಿಕೊಳ್ಬೇಕು ಅದ್ರ ಜೊತೆಗೆ ಮತ್ತು ನೀವು ಮುಖ್ಯವಾಗಿ ನಿಮ್ಮ ರಕ್ಷಣೆ ಮತ್ತು ಸುರಕ್ಷತೆ ಇವೆರಡನ್ನ ಭಾಳ ಜವಾಬ್ದಾರಿಯಿಂದ ನೀವು ಮಾಡಬೇಕಾಗ್ತದೆ ಅದಕ್ಕೆ ಆ ರೀತಿಯ ಕುರಿತು ಈಗಾಗಲೇ ಇನ್ಸ್ಪೆಕ್ಟರ್ ಸಾಹೇಬರು ಮಾತಾಡಿದರೆ ಅದ್ರ ಜೊತೆಗೆ ಕಾನೂನು ಏನಿದೆ ತಪ್ಪು ಮಾಡಿದ್ರೆ ಏನೆಲ್ಲ ಕಾನೂನುಗಳಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರಿಗೆ ಗಮನಕ್ಕೆ ತಂದಿದ್ದಾರೆ ನೀವು ನಿಮ್ಮ ಜವಾಬ್ದಾರಿನ ಯಾರು ನಿಮ್ಮ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾರ ಅಥವಾ ಅಸಭ್ಯವಾಗಿ ವರ್ತನೆ ಮಾಡ್ತಾರ ನಡ್ಕಂತಾರ ಅಸಭ್ಯವಾಗಿ ಆಟೋದಲ್ಲಿ ಮಾತಾಡ್ತಾರ ಇವೆಲ್ಲವುಗಳನ್ನು ನೀವು ಇದೇ ಸಂದರ್ಭದಲ್ಲಿ ಸದಸ್ಯರಾದ ಬಿ ಚಂದ್ರಕಾಂತ್ ಅಂಗಡಿ ಶ್ರೀಕಾಂತ್ ಕೊನ್ವಾರ್ ಹಾಗೂ ತಾಜುದ್ದೀನ್ ಹಾಗೂ ಶಿಕ್ಷಕರಾದ ಸಂಗಣ್ಣ ಕುರಿ ಪ್ರವೀಣ್ ಪಾಟೀಲ್ ಬಸವರಾಜ್ ಠಾಣೆ ಗಿರೀಶ್ ಎಂ ಕೊಟ್ರಯ್ಯ ದೊಡ್ಡನಗೌಡ ಪಾಟೀಲ್ ಇತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.